subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಮೂಂಗ್ ಹೋಲ್ ಮೂಂಗ್ ಇರುತ್ತಲ್ಲ ಹಸಿರುವುದು ಅದರದ್ದು ರಸಮ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 4 ಕಪ್ ಮೂಂಗ್ ನೆಂಚಿರೋದು, ಟೊಮೆಟೊ, ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ತೋರಿಸಿದ್ದೀನಿ ಏನೆಲ್ಲ ಬೇಕು ಅಂತ. ಹಾಗೆ ಸ್ವಲ್ಪ ಬೆಲ್ಲ, ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಟೆಂಡರ್ ಹಸಿ ಕರಿಬೇವಿನ ಸೊಪ್ಪು ಮತ್ತು ಉಪ್ಪು, ಹಾಗೆ ಸ್ವಲ್ಪ ತೆಂಗಿನಕಾಯಿ, ಒಂದು ನೆಲ್ಲಿಕಾಯಿ ಸೈಜ್ದು ಹುಣಸೆ ಹಣ್ಣು, ಮತ್ತು 2 ಟೇಬಲ್ಸ್ಪೂನು ರಸಂ ಪೌಡ್ರು ಮನೆಯಲ್ಲೇ ಮಾಡಿರೋದು. ಹಿಂಗು, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಇದೆಲ್ಲ ಒಗ್ಗರಣೆ ಇಂಗ್ರೀಡಿಯೆಂಟ್ಸ್. ಈಗ ಹೇಗೆ ಮಾಡೋದು ಅಂತ ನೋಡೋಣ. 8 ಗಂಟೆ ಅಂದರೆ ಓವರ್ ನೈಟು ನೆನೆಸಿರುವಂತಹ 1/2 ಕಪ್ಪು ಹೆಸರು ಕಾಳನ್ನ ನೀರೆಲ್ಲ ಬಸಿದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/2 ಕಪ್ಪು ಕಟ್ ಮಾಡಿರುವಂಥ ಟೊಮೆಟೋಸು, ಹಾಗೆ 1/4 ಟೀಸ್ಪೂನು ಅರಶಿನ ಪುಡಿ. ಇದು ಮೂಂಗ್ ಇದೆಯಲ್ಲ, ಇದು ತುಂಬ ರಿಚ್ ಇನ್ ಫೈಬರು, ಪ್ರೋಟೀನು, ಮತ್ತು ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ 1/4 ಕಪ್ ನೀರು ಹಾಕಿದರೆ ಸಾಕು. ಹಾಕಿಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇದು ತುಂಬ ಹೈ ಇನ್ ನ್ಯೂಟ್ರಿಯೆಂಟ್ಸು, ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದು ನಮಗೆ ಹೆಲ್ತ್ ಇರೋದು ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಇದು ಹಾರ್ಟ್ ಫ್ರೆಂಡ್ಲಿ, ಮತ್ತು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇದು ವೆಯ್ಟ್ ಲಾಸ್ಗೆ ಕೂಡ ನಮಗೆ ಪ್ರಮೋಟ್ ಮಾಡುತ್ತೆ. ಹಾಗೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಬ್ಲಡ್ ಪ್ರೆಷರು ಮ್ಯಾನೇಜ್ ಮಾಡುತ್ತೆ. ಈಗ 2 ಟೇಬಲ್ಸ್ಪೂನು ಇದು ರಸಂ ಪೌಡ್ರು, ಮತ್ತು 2 ಟೀಸ್ಪೂನ್ ಬೈಂಡಿಂಗ್ಗೋಸ್ಕರ ಹಾಕಿದ್ದೀನಿ ಒಂಚೂರೇ ಚೂರು ಫ್ರೆಶ್ ಕೋಕೋನಟ್ಟು. ಹಾಗೆ 1 ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಕಿವಿಸ್ಬಿಟ್ಟು ಅದು ಸಮೇತ ಹಾಕಿದ್ದೀನಿ, ಯಾಕಂದರೆ ಅದೇನು ಜಾಸ್ತಿ ಹುಳಿ ಇಲ್ಲ. ಹಾಗೆ ಇದು ಮೂಂಗ್ ಇದೆಯಲ್ಲ, ಮುಚ್ಚಿಬಿಟ್ಟು ಗ್ರೈಂಡ್ ಮಾಡಿ ಫೈನಾಗಿ. ಇದು ಬ್ಲಡ್ ಪ್ರೆಷರ್ನ ಮ್ಯಾನೇಜ್ ಮಾಡುತ್ತೆ, ಮತ್ತು ಬ್ಲಡ್ ಶುಗರ್ನ ಕೂಡ ಶುಗರ್ ಲೆವೆಲ್ನ ಕೂಡ ಮ್ಯಾನೇಜ್ ಮಾಡುತ್ತೆ. ಈಗ ನೋಡೋಣ ಹೇಗೆ ಕುಕ್ ಆಗಿದೆ ಅಂತಂದ್ಬಿಟ್ಟು. ಇದು ನೋಡಿ, ಇವಾಗ ತೋರಿಸ್ತೀನಿ. ಪರ್ಫೆಕ್ಟಾಗಿ ಸಾಫ್ಟಾಗಿ ಕುಕ್ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಅನ್ನ ನಾನು ಹಾಗೆ ಬಿಟ್ಟಿರ್ತೀನಿ, ಸ್ವಲ್ಪ ಮಾತ್ರ ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೀನಿ. ಆ ಪಾರ್ಟ್ ಆಫ್ ಇಟ್ ಸ್ವಲ್ಪ ಮಾತ್ರ ಹಾಕಿದ್ದೀನಿ, ಸ್ವಲ್ಪ ಅದರಲ್ಲೇ ಬಿಟ್ಟಿದ್ದೀನಿ, ಯಾಕಂದರೆ ಎಲ್ಲ ನಾವು ಗ್ರೈಂಡ್ ಮಾಡಿಬಿಟ್ರೆ ನಮಗೆ ಸಾರು ಒಳ್ಳೆ ದಪ್ಪ ದಪ್ಪ ಆಗಿಬಿಡುತ್ತೆ. ಇದು ದಪ್ಪ ಆಗೋಕ್ಕೋಸ್ಕರನೇ ಹಾಕೋದು, ಬಟ್ 1/2ಕ್ಕಿಂತ ಕಡಿಮೆನೇ ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಗ್ರೈಂಡ್ ಮಾಡಿ, ನೀರೇನು ಹಾಕಬೇಕಂತಿಲ್ಲ. ಇವಾಗ ಅದು ಕುಕ್ಕರಲ್ಲಿ ಉಳಿದಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಟೊಮೆಟೊ ಮತ್ತು ಹೆಸರು ಕಾಳದು ಮಿಕ್ಸು ನಾವು ರುಬ್ಬಿದ್ದೀವಲ್ಲ ಹೆಸರು ಕಾಳು, ಅದನ್ನು ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಬಿಡಿ ಫಸ್ಟೇನೇ. ಅದು 1 ಲೀಟ್ರ್ ಪಾತ್ರೆ ಮೋಸ್ಟ್ಲಿ, ಅದು ಸಾಕಾಗೋದಿಲ್ಲ. ಹಾಗೆ ನಾವು ರುಬ್ಬಿದ್ದೀವಲ್ಲ ರಸಂ ಪೌಡ್ರು ಮತ್ತು ನೀರು ಇದು ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ ಆ ಪೇಸ್ಟ್ನ. ಹಾಗೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಬೋದು, ಯಾಕಂದರೆ ದಪ್ಪ ಆಗಿದೆ ಅದು. ಐ ಥಿಂಕ್ ಈ ಪಾತ್ರೆ ಸಾಕಾಗೋದಿಲ್ಲ, ಈಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು 1 ಲೀಟ್ರ್ ಪಾತ್ರೆ, ಇನ್ನೂ ಒಂದು 1/4 ಲೀಟ್ರ್ ಜಾಸ್ತಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಟಿದ್ದೀರಲ್ಲ ಇರಲಿ. ಈಗ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಹಾಕಿದ್ರೆ ಮಾತ್ರ ಈ ಸಾರು ಒಳ್ಳೆ ರುಚಿ ಕೊಡುತ್ತೆ ಸಾರಿಗೆ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ಲಿಟ್ ಮಾಡಿಬಿಟ್ಟು ಭಾಗ ಮಾಡಿ ಹಾಕಿದ್ದೀನಿ. ಎಳೆಯದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಕುದಿ ಬರಬೇಕಾದ್ರೆ ಅದರದ್ದು ಪರಿಮಳ ಬಿಟ್ಬಿಟ್ಟು ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಬಿಟ್ಟು ಭಾಳ ಚೆನ್ನಾಗಾಗುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ಮತ್ತು ಕುದಿಲಿಕ್ಕೆ ಬಿಡಿ ಈಗ. ಸೊ ದಟ್ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಕುದ್ದು ಬರಲಿ. ಈಗ ದೊಡ್ಡ ವೆಸಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ನಾನು, ಯಾಕಂದರೆ ಅದ್ರಲ್ಲಿ ಸಾಕಾಗಲಿಲ್ಲ ನೋಡಿ, ಇಷ್ಟು ತೆಳ್ಳಗಾಗಿದೆ ಸಾರು ನೋಡಿದ್ರಲ್ಲ. ಈಗ ಬಾಯ್ಲ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದು ನೊರೆ ಬರಬೇಕು, ನೊರೆ ಬಂದರೆ ಮಾತ್ರ ಸಾರಿಗೆ ರುಚಿ. 2 ನಿಮಿಷ ತನಕ ಚೆನ್ನಾಗಿ ಅದು ನೊರೆ ಬರೋ ತನಕ ಬಾಯ್ಲ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ. ಈಗ 1/4 ಲೀಟ್ರ್ ಆಯಿತು. ಈಗ ಫ್ಲೇಮ್ ಕೊತ್ತಂಬರಿ ಸೊಪ್ಪಿದು ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಒಗ್ಗರಣೆ ತಯಾರು ಮಾಡೋಣ. ಈಗ 2 ಟೀಸ್ಪೂನು ತುಪ್ಪನ ಒಂದು ಪ್ಯಾನಲ್ ಹಾಕ್ಬಿಟ್ಟು ಸಣ್ಣ ಪ್ಯಾನಲ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಕಾದಿದೆ ಆಗಿದ್ದರಿಂದ ಕ್ರ್ಯಾಕಲ್ ಆಗಿಬಿಡುತ್ತೆ ಕೂಡಲೇ ನೋಡಿ, ಕ್ರ್ಯಾಕಲ್ ಆಗ್ತಾ ಇದೆ ಅಲ್ವಾ. ಈಗ ಅದಕ್ಕೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, ಅದು ಇಮಿಡಿಯೇಟ್ಲಿ ಕ್ರ್ಯಾಕಲ್ ಆಗುತ್ತೆ. 2 ಕ್ರ್ಯಾಕಲ್ ಆಯ್ತು. ಈಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ 1-2 ಪಿಂಚು. ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ.
ನಮಗೆ 1 1/2 ಲೀಟ್ರ್ ಅರೌಂಡ್ 1 1/2 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಸಾರು. ಇವಾಗ ಅದನ್ನು ಸೀಸನ್ ಮಾಡ್ಕೊಳ್ಳಿ, ಸಾರಿಗೆ ಸೀಸನ್ ಮಾಡಿ. ಈಗ ರೆಡಿ ಆಯಿತು ನಿಮಗೆ ಯಮ್ಮಿ ಹೆಸರು ಕಾಳದು ಸಾರು. ಇದನ್ನು ಬಿಸಿ ಅನ್ನದ ಜೊತೆ ಎಂಜಾಯ್ ಮಾಡ್ಬೋದು. ಒಂದು ಪಾಪಡೋ ಒಂದು ಪಲ್ಯನೋ ಇಟ್ಕೊಂಡು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನು ಕೆಲವು ರಸಮ್ ಲಿಂಕ್ಸ್ ಹಾಕಿರ್ತೀನಿ ನನ್ನ ಚಾನಲ್. ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.